ಎಸ್ ಇನ್ನು ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆ ಏನು ರಿಪೋರ್ಟ್ ಅಂತ ನೋಡೋದಾದರೆ ಇದು ಭಾಳ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷಗಳಿಗೂ ಕೂಡ ಭಾಳ ಮುಗಿತರ ಆಡಿಸುವಂಥ ಜಿಲ್ಲೆ ಯಾರಿಗೆ ಯಾವ ಕ್ಷೇತ್ರ ಹೋಗುತ್ತೆ ಅಂತ ಆಚೆ ಆಚೆಚ್ಚಿ ಚೆಂಡ್ ಚೇಂಜ್ ಆಗ್ತಿರುತ್ತೆ ಈಗ ಮೊದಲ ಕ್ಷೇತ್ರ ವಿಜಯಪುರ ಜಿಲ್ಲೆಯ ಮೊದಲ ಕ್ಷೇತ್ರ ಮುದ್ದೇಬಿಹಾಳ ಬಿಹಾಳ ವಿಧ ವಿಧಾನಸಭಾ ಕ್ಷೇತ್ರದ ಆಲಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರೇ ಬಹುತೇಕ ಬಿ ಜೆ ಪಿ ಕ್ಯಾಂಡಿಡೇಟ್ ಆ್ಯಂಡ್ ಕಾಂಗ್ರೆಸ್ಸಿಂದ ಸಿ ಎಸ್ ನಾಡಗೌಡರು ಚೆನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ ಜೆ ಡಿ ಎಸ್ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಹಣ ಹಣಿ ಹಾಲಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಗುದ್ದಾಡೋ ಪದ್ದಾಡೋ ಅವ್ರದೇ ಸರ್ಕಾರದ ಒಂದಷ್ಟು ಅನುದಾನ ತಂದು ಕೆಲಸ ಕೆಲಸ ಮಾಡ್ಕೊಂಡು ಹೋಗ್ತಿರುವ ಕಾರಣ ಒಂದೊಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಬಟ್ ಆರ್ ಎಸ್ ಪಾಟೀಲ್ ಕುಶ್ಬಾಳ ಜಿಲ್ಲಾಧ್ಯಕ್ಷರು ಅವರೂ ಆಕಾಂಕ್ಷಿಗಳಾಗಿದ್ದರೂ ಸಹ ಎ ಎಸ್ ಪಾಟೀಲ್ ನಡಹಳ್ಳಿ ಟಿಕೆಟ್ ಮಿಸ್ ಮಾಡಿಕೊಳ್ಳುವಂಥ ದೊಡ್ಡ ಪ್ರಮಾದವೇನು ಪಾಟೀಲ್ ಮಾಡಿಲ್ಲ ಹಾಗಾಗಿ ಎ ಎಸ್ ಪಾಟೀಲ್ ನಡಹಳ್ಳಿ ಬಹುತೇಕ ಇಲ್ಲಿ ಟಿಕೆಟ್ ಅನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ ಜೊತೆಗೆ ಮುಂದೆ ಹೋಗ್ತಾ ಇದ್ದಾರೆ ಅಂಡ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೇನಲ್ಲಿ ನಲ್ಲಿ ನೋಡೋದೇ ಆದ್ರೆ ಸಿ ಎಸ್ ನಾಡಗೌಡರಿಗಿಂತ ಎ ಎಸ್ ಪಾಟೀಲ್ ನಡಹಳ್ಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುದ್ದೆಬೇಳ ಕ್ಷೇತ್ರದಲ್ಲಿ ಸೊ ಎಸ್ ಪಾಟೀಲ್ ನಡಹಳ್ಳಿ ಮತ್ತೆ ಇಲ್ಲಿ ಸಿ ಎಸ್ ನಾಡಗೌಡರು ಚುನಾವಣೆಯ ಸೋತ್ ಮೇಲೆ ಕ್ಷೇತ್ರದಲ್ಲಿ ಆ ಮಟ್ಟಿನ ಸಕ್ರಿಯವಾಗಿ ಇಲ್ಲದೆ ಇರತಕ್ಕಂಥದ್ದು ಒಂದು ಆ ಎ ಎಸ್ ಪಾಟೀಲ್ ನಡಹಳ್ಳಿ ರಾಜಕಾರಣದಲ್ಲಿ ಆಕ್ಟಿವ್ ಟ್ವೆಂಟಿ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇರ್ಲಿ ಅಂದ್ರೆ ಅವ್ರ ಪಕ್ಷ ಪಕ್ಷ ಬದಲಾವಣೆಗಳ ಬಳಸ್ ಮಾಡಿದ್ದಾರೆ ಆದ್ರೂ ಸಹಲಾವಣೆ ಆದ್ರೂ ಕ್ಷೇತ್ರ ಆದ್ರೂ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಗಳ ಜೊತೆ ಇದ್ದು ವಿರೋಧ ಸಹಜವಾಗಿ ನಡೀತಾ ಇರ್ತವೆ ಇವೆಲ್ಲ ಏನೇ ಇದ್ರು ಸಹ ಎ ಎಸ್ ಪಾಟೀಲ್ ನಡಹಳ್ಳಿ ಕಂಪೇರ್ ಟು ಅದರ್ಸ್ ಆಕ್ಟಿವ್ ಪೊಲಿಟಿಷಿಯನ್ ಹಾಗಾಗಿ ಅಗ್ರಿಪ್ ಉಳಿಸ್ಕೊಂಡಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ದುಡಿದೇನೆ ಅವ್ರಿಗೂ ಕ್ಷೇತ್ರ ಬೇರೆ ಪಾರ್ಟಿಯಲ್ಲೇ ಒಂದಷ್ಟು ವಿರೋಧ ಇವೆಲ್ಲವೂ ಕೂಡ ಕಾಣ್ತಾ ಇದ್ರು ಸಹ ಸಿ ಎಸ್ ನಾಡಗೌಡರಿಗಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುದ್ದೆಬಿಳದಲ್ಲಿ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ದೇವರಿ ವಿಧಾನಸಭಾ ಕ್ಷೇತ್ರ ಪಿಯಿಂದ ಆಲಿ ಎಮ್ ಎಲ್ ಎ ಸೋಮನಗೌಡ ಪಾಟೀಲ್ ಸಾಸ್ನೂರಿದ್ದಾರೆ ಅವರೇ ಕಂಟೆಸ್ಟ್ ಮಾಡ್ತಾರೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಎಸ್ ಆರ್ ಪಾಟೀಲ್ ಬಹುತೇಕ ಅವರೇ ಫೈನಲ್ ಅವರೇ ಕಂಡಕ್ಟ್ ಮಾಡ್ತಿದ್ದಾರೆ ಎಸ್ ಆರ್ ಪಾಟೀಲ್ ಅಲ್ಲಿ ಏನಂತಂದ್ರೆ ಅವರು ಕ್ಷೇತ್ರ ಈ ಕಡೆಗಳಿಗೆ ಆಯ್ಕೆ ಲೆಕ್ಕಾಚಾರ ಇರುವ ಕಾರಣ ಅಂಡ್ ಜೆ ಡಿ ಎಸ್ ಇಂದ ರಾಜಗೌಡ ಪಾಟೀಲ್ ಇದಾರೆ ಇಲ್ಲಿ ಏನಾಗಿದೆ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇಲ್ಲ ಹೇಗಿದೆ ಅಂತಂದ್ರೆ ಹಾವು ಏಣಿ ಆಟ ನಾವು ಟ್ರೆಂಡು ಹದಿನೈದು ದಿನಕ್ಕೆ ಚೇಂಜ್ ಆಗುತ್ತೆ ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಇಲ್ಲಿ ದಿನಕ್ಕೊಂದ್ಸರಿ ಟ್ರೆಂಡ್ ಚೇಂಜ್ ಆಗುತ್ತೆ ಹೆಂಗ್ ಬೇಕಾದ್ರೂ ಇಲ್ಲಿ ರಾಜಕಾರಣ ತಿರುಬಹುದು ಬಟ್ ಇಲ್ಲಿ ಎಸ್ ಆರ್ ಪಾಟೀಲ್ ಎಂಟ್ರಿ ರಾಜಕಾರಣದಲ್ಲಿ ಒಂದ್ ರೀತಿಯ ಹೊಸ ಪಾಟೀಲ್ ಲಾಸ್ಟ್ ಒಂದು ಸೆವೆನ್ ಮಂತ್ ಸೆವೆನ್ ಐತ್ ಮಂತ್ ರ್ಯಾಲಿ ಮಾಡಿದ್ರು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಎಲ್ಲ ರೈತರ ಹಾಕೊಂಡು ತುಂಬಾ ಅಂದ್ರೆ ಸ್ವಲ್ಪ ಕಾಂಗ್ರೆಸ್ನ ಬೇಜಾರಾಗಿ ಆಗ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು ಅದಾದ್ಮೇಲೆ ಇವರು ಇದೆಯಪ್ಪ ಇವರಿಗೆ ಅಂದ್ಬಿಟ್ಟು ಕಾಂಗ್ರೆಸ್ ಗೊತ್ತಾಯಿತು ಮಟ್ಟಕ್ಕೆ ತನ್ನ ಗ್ರಾಫ್ ಅನ್ನು ಬೆಳೆಸ್ಕೊಂಡಿದ್ರು ಎಸ್ ಆರ್ ಪಾಟೀಲ್ ಶಕ್ತಿವಂತ ನೋ ಡೌಟ್ ರಾಜಕಾರಣದಲ್ಲಿ ಪರಿಷತ್ ಹೋಗ್ತಿದ್ರು ಈಗ ವಿಧಾನಸೌಧದ ಮೆಟ್ಲತ್ಬೇಕು ಅನ್ನೋ ಲೆಕ್ಕಾಚಾರ ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಒಂದ್ ರೀತಿಯ ಇವರದು ದೇವರಿಪರ್ಗೆ ಇವ್ರದ್ದು ಒಂಥರ ಟ್ರೆಂಡ್ ಶಕ್ತಿ ಕೊಟ್ಟಂಗೆ ಈ ಹಿಂದೆ ಇಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಎರಡು ಬಾರಿ ಕಾಂಗ್ರೆಸ್ ಇಂದ ಎಲ್ ಎ ಕಾಂಗ್ರೆಸ್ ಇಂದ ಕ್ಷೇತ್ರ ಕೈ ತಪ್ಪಿತ್ತು ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ಈ ಕ್ಷೇತ್ರ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವೆಲ್ಲ ಆಗ್ತಾ ಇದೆ ಅಂಡ್ ಸೋಮನ್ಗೌಡ ಪಾಟೀಲ್ ಸಹ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತ್ರಿಕೋನ ತ್ರಿಕೋನ ಸ್ಪರ್ಧೆ ಒಂದ್ ಹೆಜ್ಜೆ ಹೆಂಗಿದೆ ಒಂದು ಥ್ರೆಡ್ ಹೇಳದಲ್ಲ ನಾಳೆ ಬೆಳಗ್ಗೆ ಬೇರೆ ಟ್ರೆಂಡ್ ಇರುತ್ತೆ ನಾಡಿದ್ದಿಗೆ ಬೇರೆ ಈ ತರ ಲೆಕ್ಕಾಚಾರ ಬಟ್ ಎಸ್ ಆರ್ ಪಾಟೀಲ್ ಎಂಟ್ರಿಯಿಂದ ಕಾಂಗ್ರೆಸ್ ಕಳೆಗಟ್ಟಿದೆ ರಂಗೇರಿದೆ ಈ ಎಸ್ ಆರ್ ಪಾಟೀಲ್ ಎಂಟ್ರಿ ಏನಾಗಿದೆ ಇದುವರೆಗೂ ರಾಜಗೌಡ ಪಾಟೀಲ್ ಸ್ವಲ್ಪ ಹೆಂಗೋ ಸೋಮನ್ ಗೌಡ್ರ ಸೈಡ್ ಹೊಡ್ಕೊಂಡು ಆಶೇ ಈಚೆ ಹೋಗ್ತಾ ಇದ್ರು ಬಟ್ ಎಸ್ ಆರ್ ಪಾಟೀಲ್ ಎಂಟ್ರಿ ಕಾಂಗ್ರೆಸ್ನ ಒಂದು ರೀತಿಯ ಒಂದಷ್ಟು ಆಕ್ಟಿವ್ನೆಸ್ ಇಲ್ಲಿಗ ಕಾಂಗ್ರೆಸ್ ಎಂಟ್ರಿಯಿಂದಾಗಿ ಸ್ವಲ್ಪ ಪ್ರಮಾಣ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಇಲ್ಲಿ ಬಿಜೆಪಿ ಸಾಧ್ಯ ತಕ್ಷಣಕ್ಕೆ ಇದು ಇವತ್ತಿನ ಟ್ರೆಂಡು ನಾಳೆ ಮತ್ತಾಗ್ಲೇ ಕಾಂಗ್ರೆಸ್ ನಾಡಿದ್ದ ಜೆ ಡಿ ಎಸ್ ಈ ಮಟ್ಟಿಗೆ ಏನ್ ಬೇಕಾದ್ರೂ ಸಾಧ್ಯ ಆಗ್ಬಹುದು ಇಲ್ಲಿ ಎಸ್ ಆರ್ ಪಾಟೀಲ್ ಚೇಂಜ್ ಎಸ್ ಈ ಆರ್ ಪಾಟೀಲ್ ಲೆಕ್ಕಾಚಾರವೇ ಇಲ್ಲಿ ದೇವರ ಇಪ್ಪರ್ಗೇನ ಮತ್ತೆ ಕಾಂಗ್ರೆಸ್ ಕೋರ್ಸ್ಬಹುದು ಜೆ ಡಿ ಎಸ್ ಅದು ಕೂಡ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ ಸಹ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದೆ ಬಟ್ ಕಾಂಗ್ರೆಸ್ ಮತ್ತೆ ಇಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಲ್ಲಿ ಎಸ್ ಆರ್ ಪಾಟೀಲ್ ತನ್ನ ಶಕ್ತಿ ಪ್ರದರ್ಶನ ಸೊ ಹಾಗಾಗಿ ಸ್ವಲ್ಪ ಮುನ್ನಡೆ ಬಿಜೆಪಿ ಇದೆ ಹೇಳಿದಲ್ಲ ನಾಳೆ ಏನ್ ಕಾಂಗ್ರೆಸ್ ನಾಳೆ ಜೆಡಿಎಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ತ್ರಿಕೋನ ತ್ರಿಕೋನ ತ್ರಿಕೋನದಲ್ಲಿ ಇದೊಂಥರ ನೆಟ್ ಹೇಳಕ್ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಒಂದಿದು ಬಟ್ ಒಂದೆಳೆ ಅಂತರದಲ್ಲಿ ಅಷ್ಟೇ ಬಿಜೆಪಿ ಸ್ವಲ್ಪ ಒನ್ ಪರ್ಸೆಂಟ್ ಆಫ್ ಫೋಟ್ ಅಲ್ಲಿ ಸ್ವಲ್ಪ ಕಾಯ್ದುಕೊಂಡಿದೆ ಅಷ್ಟೇ ಇನ್ನು ಮುಂದಿನ ಕ್ಷೇತ್ರ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಹಾಲಿ ಶಾಸಕರು ಕಾಂಗ್ರೆಸ್ ಇಂದ ಹಾಗೆ ಬಿಜೆಪಿಯಿಂದ ಅಪ್ಪಗೌಡ ಪಾಟೀಲ್ ಎಸ್ ಕೆ ಬೆಳ್ಳುಬ್ಬಿ ಅಂತ ಇನ್ನು ಅವರ ಇವರ ಇವರ ಅವರ ಬಿಜೆಪಿಯ ಗೊಂದಲಕ್ಕೆ ತೆರೆ ಬೀಳುವವರೆಗೂ ಶಿವಾನಂದ ಪಾಟೀಲ್ ಖುಷಿಯಾಗಿರ್ತಾರೆ ಅನ್ ಪ್ರಮಾನಂದ ಬಸಪ್ಪ ತನಕೆದಾರ ಜೆ ಡಿ ಎಸ್ ನಡೀತಾ ಇದೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಹಣಿ ಇದೆ ಬಿಜೆಪಿ ಒಟ್ಟಾಗದರೆ ಬೆಳ್ಳುಬ್ಬಿ ಅಪ್ಪಗೌಡ ಅಪ್ಕಂಡ್ರೆ ಬಿಜೆಪಿ ಬಾವುಟ ಆರತ್ತೆ ಇನ್ನು ಟಿಕೆಟ್ ಘೋಷಣೆ ಆದ್ಮೇಲೆ ಅವ್ರು ಅಪ್ಕತಾರ ತಳ್ಳಾಡ್ತಾರ ನೂಕಾಡ್ತಾರ ಗಲಾಟೆ ಮೇಲೆ ನಿರ್ಧಾರ ಆಗತ್ತೆ ಸದ್ಯದ ಸನ್ನಿವೇಶದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಒಂದೆರಡು ಸಾವಿರ ಓಟ್ ಅಲ್ಲಿ ಏನ್ ಭಾರಿ ಅಂತರದೇ ಅಂತೇನಿಲ್ಲ ಒಂದೆರಡು ಸಾವಿರ ಅಂತರ ಮುನ್ನಡೆಯ ಸ್ವಲ್ಪ ಮತಗಳು ಚೇಂಜಸ್ ಈ ಬಿಜೆಪಿಯವರು ಇವತ್ತೇ ಅಪ್ಪುಗೌಡ ಪಾಟೀಲ್ ಎಸ್ ಕೆ ಬೆಳ್ಳುಬಿ ಆಣೆ ಪ್ರಮಾಣ ನಮ್ಗೆ ಯಾರಿಗೆ ಟಿಕೆಟ್ ಕೊಟ್ಟು ಪ್ರಮಾಣ ಪಾರ್ಟಿ ಇಂಪಾರ್ಟೆಂಟ್ ಪಕ್ಷ ನಮ್ಗೆ ತಾಯಿ ಇದ್ದಂಗೆ ಯಾರಿಗೆ ಕೊಟ್ಟು ನಾವು ಬಿಜೆಪಿ ಗೆಲ್ಸಿವಿ ಅಂತಂದ್ರೆ ಮಾಡ್ತೀವಿ ಬಸವನ ಬಾಗೇವಾಡಿ ರಿಸಲ್ಟ್ ಕ್ಲಿಯರ್ ಮಾಡ್ಕೋದು ಬಿಜೆಪಿ ಬಿಜೆಪಿಯ ಕಿತ್ತಾಟವೇ ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ಗೆ ಲಾಭ ಹಾಗಾಗಿ ಅಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಇ ಮುಂದಿನ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಮಾಜಿ ಮಂತ್ರಿ ಜೊತೆಗೆ ಈಗ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷ ಅವರು ಹೌದು ಎಂ ಬಿ ಪಾಟೀಲ್ ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಬಿ ಜೆ ಪಿಯಿಂದ ಉಮೇಶ್ ಕೋಳ್ಕರ್ ಜೊತೆಗೆ ವಿಜಯಗೌಡ ಪಾಟೀಲ್ ಸೊ ಇಬ್ಬರು ಟಿಕೆಟ್ ಕೇಳ್ತಾ ಇದ್ದಾರೆ ನೋಡ್ಬೋದು ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ವಿಜಯಗೌಡ ಪಾಟೀಲ್ರು ಸಾಕಷ್ಟು ಟ್ರೈ ಮಾಡ್ತಾರೆ ಪಂಚಮಸಾಲಿ ವಿಚಾರವಾಗಿ ಅವರು ಟಿಕೆಟ್ ಕೇಳ್ತಿದ್ದಾರೆ ಅಲ್ಲಿ ಬಿ ಜೆ ಪಿಯಿಂದ ಇನ್ನು ಫೈನಲ್ ಆಗಿಲ್ಲ ಬಿ ಜೆ ಪಿಯಿಂದ ಇನ್ನು ಜೆ ಡಿ ಎಸ್ ಡಿಸೈಡಿಂಗ್ ಫ್ಯಾಕ್ಟ್ರ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಕ್ಷೇತ್ರದಲ್ಲಿ ಬಬಲೇಶ್ವರದಲ್ಲಿ ಬಸವರಾಜ ಹೊನವಾಡ ಇವರು ಕುರುಬ ಕಮ್ಯುನಿಟಿಯವರು ಸೊ ಅಲ್ಲೊಂದು ಸ್ವಲ್ಪ ಜಾಸ್ತಿ ಓಟ್ ಇದೆ ಕುರುಬ ಕಮ್ಯುನಿಟಿಗೆ ಹಾಗಾಗಿ ಇವರು ಡಿಸೈಡಿಂಗ್ ಫ್ಯಾಕ್ಟರ್ ಚೇಂಜಸ್ ಮಾಡ್ಬೋದು ರಿಸಲ್ಟನ್ನು ಅನ್ನೋ ಒಂದು ಲೆಕ್ಕಾಚಾರ ಇದೆ ತ್ರಿಕೋನ ಸ್ಪರ್ಧೆ ಒಂದು ರೀತಿ ಬಬಲೇಶ್ವರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಥರ ಇದೆ ಸದ್ಯಕ್ಕೆ ಎಂ ಬಿ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಕರ್ನಾಟಕ ಟಿ ವಿಯ ಮಾರ್ಚ್ ಟ್ರೆಂಡಿಂಗ್ನಲ್ಲಿ ಶಿವೋ ನಿರೀಕ್ಷೆ ಮಾಡಿರ್ಲ ಎಂ ಸಲ ಅಂತ ಎಂ ಬಿ ಪಾಟೀಲು ಆರಾಮ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಆದ್ರೆ ಯಾವಾಗ ಜೆಡಿಎಸ್ ನಿಂದ ಕುರುಬ ಸಮುದಾಯದ ಬಸವರಾಜ್ ಮಾಡಿದ್ರು ಇಲ್ಲಿ ಬಿಜೆಪಿ ಒಂದಾಗಿ ಚುನಾವಣೆ ಮಾಡಿದ್ರೆ ಬಿಜೆಪಿಗೂ ಅವಕಾಶ ಇದೆ ಆ ತರದಿಂದ ಇದೊಂಥರ ತ್ರಿಕೋನ ಸ್ಪರ್ಧೆ ತಿರ್ತಾ ಇರ್ತಕ್ಕಂಥ ಕ್ಷೇತ್ರ ಬಸವರಾಜ್ ಹೊನ್ನಾಡ್ ಪರ ಅವ್ರ ಕುರುಬ ಸಮುದಾಯದ ಏನಂದ್ರೆ ಸಿದ್ದರಾಮಯ್ಯ ಸಿಎಂ ಅಲ್ತಾನೆ ಆಗದಿಲ್ಲ ಅಲ್ವಲ್ಲ ನಮ್ಮ ಶಾಸಕ ಸಿಕ್ತ ನಮ್ಮ ಜಾತಿ ಅವನು ಅಂತ ಬಸವರಾಜ್ ಮಾಡ್ ಲೆಕ್ಕಾಚಾರ ಇಲ್ಲಿ ಉಮೇಶ್ ಕೋಳ್ಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಬಿಜೆಪಿ ಅವರು ಅವರು ಕೂಡ ಅನುಕಂಪ ಲೆಕ್ಕಾಚಾರ ಟಿಕೆಟ್ ಯಾರಿಗೆ ಅನ್ನೋದು ಒಂದು ಕ್ಲಾರಿಟಿ ಬಿಜೆಪಿದು ಬಿಜೆಪಿದು ಅದು ಕ್ಲಾರಿಟಿ ಸಿಕ್ ಮೇಲೆ ಇನ್ನೊಂದಷ್ಟು ಪಿಕ್ಚರ್ ಚೇಂಜ್ ಆಗ್ಬೋದು ಎಂ ಬಿ ಪಾಟೀಲ್ ಈ ಬಾರಿ ಎಷ್ಟೇ ಕೆಲಸಗಳನ್ನ ಮಾಡಿದ್ರು ಏನೇ ನೀರು ತಂದಿದೀವಿ ಅಂತೆಲ್ಲ ಸಾವಿರ ಹೇಳಿದ್ರು ಬಟ್ ಜನ ನೀರು ಕುಡಿಸ್ತಾರೆ ಇದೆ ಇದೆ ಟಫ್ ಇದೆ ಬಟ್ ಇಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಮತ್ತೆ ಜೆ ಡಿ ತನ್ನದೇ ಆದಂತಹ ಸಮಬಲದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ ಫೈನಲ್ ಆದ ಮೇಲೆ ಬಹು ಹೆಚ್ಚು ಚೇಂಜಸ್ ಆಗ್ಬೋದೇನೋ ಸ್ವಲ್ಪ ಚೇಂಜಸ್ ಆಗುತ್ತೆ ಅದು ಯಾರು ಕೊಡ್ತಾರೆ ವಿಜಯಗೌಡ ಪಾಟೀಲ್ ಕೊಟ್ರೆ ಬಸವರಾಜ್ ಒಳಗೆ ಲವ್ ಆಗುತ್ತೆ ಉಮೇಶ್ ಕೋಳ್ಕರ್ ಕೊಟ್ರೆ ಅದೊಂಥರ ಮತ ಶೋತ್ರಿಕೋನಾಗೆ ಟಫ್ ಆಗಿ ಹೋಗುತ್ತೆ ಅಂತ ಲೆಕ್ಕಾಚಾರಗಳಿದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಫೈನಲ್ ಈಗ ಸ್ವಲ್ಪ ಮುನ್ನಡೆ ಎಂ ಪಾಟೀಲ್ ಸ್ವಲ್ಪ ಮುನ್ನಡೆ ಫಲಿತಾಂಶ ಬಬಲೇಶ್ವರದಲ್ಲಿ ಅಚ್ಚರಿಯ ಫಲಿತಾಂಶ ಬಟ್ ಸದ್ಯ ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ವಿಜಯಪುರ ನಗರ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಶಾಸಕರು ಹಿಂದೂ ಹುಲಿ ಅವರೇ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಈ ಗ್ಯಾಪ್ ಅಲ್ಲಿ ಉಮೇಶ್ ಬಂದಾಲ್ ಅಪ್ಪು ಪಟ್ಟಣ್ ಶೆಟ್ಟರ್ದು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂಡ್ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವೇದ್ ಭಗವಾನ್ ಹಮೀದ್ ಮುಶೀಫ್ ಇವರೆಲ್ಲ ಕೂಡ ಇದ್ದಾರೆ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಾಣಿ ಹಿಂದೂ ವರ್ಸಸ್ ನಡುವಿನ ಚುನಾವಣೆ ನಡೆಯದೆ ಹೆಂಗೆ ಹಾಗಾಗಿ ಇಲ್ಲಿ ಏನಾಗಿತ್ತಿತ್ತು ಅಂದ್ರೆ ಎತ್ನಾಳ್ ಈ ಹಿಂದೆ ರಾಜಕಾರಣದಲ್ಲಿ ಒಂದಷ್ಟು ಏಳು ಬೆಳೆಗಳನ್ನ ಕಂಡಿದ್ದಾರೆ ಬಟ್ ಇಲ್ಲಿ ವಿಜಯಪುರಕ್ಕೆ ಬಂದ ಮೇಲೆ ಒಂದಷ್ಟು ಹಾವಳಿ ಇತ್ತಂತೆ ಯಾರದು ಒಂದಷ್ಟು ಅಲ್ಪಸಂಖ್ಯಾತ ಸಮುದಾಯದು ಅವರು ಒಂದು ಫುಲ್ ಕೋಟೆ ತರ ಕಟ್ಕೊಂಡಿದ್ರು ಯಾರು ಹಿಂದೂಗಳು ಬಂದ್ರೆ ಅಲ್ಲಿ ಬಲಭಿಚಕ ಎಲ್ಲ ಏನೋ ಇತ್ತು ಯತ್ನಾಳ್ ಬಂದ್ಮೇಲೆ ಎಲ್ಲ ಹ್ಮ್ ರೂಲ್ಸ್ ರೂಲ್ಸ್ ಅಂತ ಇಡೀ ವಿಜಯಪುರ ಕ್ಷೇತ್ರದಲ್ಲಿ ಒಂದಷ್ಟು ಇವ್ರದೇ ಆದಂತ ಪಾಲಿಸಿ ತಂದು ಒಂದಷ್ಟು ಚೇಂಜ್ ಮಾಡ್ಕೊಂಡಿರೋ ಕಾರಣ ಇವ್ರನ್ನ ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಹೇಳ್ತಾರೆ ಬಟ್ ಇಂತ ರಾಜಕಾರಣದಿಂದ ತಿರ್ಗಿ ನೋಡಿದಾಗ ಯತ್ನಾಳ್ ಅವ್ರ ಹೆಜ್ಜೆ ನೋಡಿದಾಗ ಒಂದಷ್ಟು ಬೆಳುಗಳಿದೆ ಇದೆ ಆದ್ರೇನು ಅಂತಂದ್ರೆ ಆ ಸಮುದಾಯ ಹಾಗಾಗಿ ಹಿಂದೂಗಳಿಗೆ ಯಾಕಂದ್ರೆ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ಜಿಲ್ಲೆಯ ಇತರ ಭಾಗದಲ್ಲಿಲ್ಲ ವಿಜಯಪುರದಲ್ಲಿ ಜಾಸ್ತಿನೇ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಇಂದ ಮುಸಲ್ಮಾನರಿಗೆ ಬಿಜೆಪಿಯಿಂದ ಹಿಂದೂಗಳಿಗೆ ಟಿಕೆಟ್ ಕೊಡ್ತಾರೆ ಅದರಲ್ಲೂ ಯತ್ನಾಳು ಒಂದಷ್ಟು ಭಾರಿ ಬದಲಾವಣೆಗಳನ್ನ ಮಾಡಿ ವಿಜಯಪುರದಲ್ಲಿ ಎಸ್ ಅಥವಾ ಹಿಂದೂಗಳು ತಲೆ ಎತ್ಕೊಂಡು ಓಡಾಡತನ ಮಾಡವರೆ ಅಂತ ಒಂದು ಹೇಳ್ತಾರೆ ಟಾಕ್ ಇದೆ ಇದೆ ಹಂಗೂ ಏನು ನಮ್ ಕೆಲವ್ರು ಹೇಳೋದು ಯತ್ನಾಳ್ ಇಂಡಿಪೆಂಡೆಂಟ್ ನಿಂತರು ಗೆದ್ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ಚುನಾವಣೆ ಹಂಗಾರೆ ಇಂದ ಕ್ಯಾಂಡಿಡೇಟ್ ಹಾಕಿದ್ರೆ ಅವ್ರೇನ ಅತ್ತಿಪ್ಪ ಸರೋರ್ಟ್ ತಗೊಂಡ್ರ ಸಾಕು ಆಗ್ತಾರೆ ಬಟ್ ಸದ್ಯಕ್ಕೆ ಯತ್ನಾಳಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ ನೋಡ್ಬೇಕು ಇಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆದ್ರೆ ಯತ್ನಾಳ್ನ ಬಲಿಯಾಕಕ್ಕೆ ಸೋಲ್ಸಕ್ಕೆ ಆದ್ರೆ ಯತ್ನಾಳ್ ಕಾಂಗ್ರೆಸ್ ಅವ್ರ ಸಪೋರ್ಟ್ ಚೆನ್ನಾಗಿದೆ ಎಂ ಬಿ ಪಾಟೀಲ್ ಸಪೋರ್ಟ್ ಮಾಡ್ತಾರೆ ಅಂತಿದೆ ಇವರು ಎಂ ಬಿ ಪಾಟೀಲ್ ವಿರುದ್ಧ ಪಾಟೀಲ್ ಸಾಫ್ಟ್ ಸಾಫ್ಟ್ ಎಂ ಬಿ ಪಾಟೀಲ್ ಬಸವಣ್ಣ ಪಾಟೀಲ್ ಯತ್ನಾಳ್ ಪಾರ್ಟಿ ಬೇರೆ ಬೇರೆ ಕಾಂಗ್ರೆಸ್ ಬಿಜೆಪಿ ಆದ್ರೂ ಕುಚ್ಚುಕಗಳು ಇಬ್ಬರು ಸಕ್ಕ ಹಂಗಿದೆ ಬಟ್ ಎತ್ನಾಳ್ ಅಂದರೆ ಬಿ ಜೆ ಪಿ ವಿಜಯಪುರ ನಗರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಪ್ರಕಾರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ನಾಗಠಾಣ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನವರು ದೇವಾನಂದ ಚವಾಣ್ ಅವರೇ ಅಭ್ಯರ್ಥಿಯಲ್ಲಿ ನಾಗಟಾಣದ ಜೆ ಡಿ ಎಸ್ನಿಂದ ದೇವಾನಂದ ಚವಾಣ್ ಬಿ ಜೆ ಪಿಯಿಂದ ಮಹೇಂದ್ರ ನಾಯ್ಕ್ ಅಥವಾ ಗೋಪಾಲ್ ಕಾರಜೋಳ ಕೂಡ ಟಿಕೆಟ್ ಕೀಳ್ತಿದ್ದಾರೆ ಒಂದು ವೇಳೆ ಅಲ್ಲಿ ಕಾರಜೋಳ ಕೊಟ್ಟರೆ ಟಿಕೆಟು ಮುದೋಳದಲ್ಲಿ ಇಲ್ಲಿ ಮಗನ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇದೆ ಬಟ್ ಟಿಕೆಟ್ ಕೇಳ್ತಿದ್ದಾರೆ ಇರಲಿ ಅಂತ ಬಟ್ ಬಿ ಜೆ ಪಿಯಲ್ಲಿ ಆ ಒಂದು ಸಂಪ್ರದಾಯವನ್ನು ಬ್ರೇಕ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಮಹೇಂದ್ರನ್ ಕುಮಾರ್ ನಾಯಕ ಗೋಪಾಲ್ ಕಾರಜೋಳ ಇಬ್ಬರಲ್ಲೂ ಫೈಟ್ ನಡೆಸಿದೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ವಿಠಲ ಕಟಕದೊಂಡಿಬ್ ಜೊತೆಗೆ ರಾಜು ಅಲಗೂರು ಇಬ್ಬರು ಕೂಡ ಮಾಜಿ ಎಮ್ ಎಲ್ ಎಗಳು ಸೊ ಟಿಕೆಟ್ ಫೈಟ್ ನಡೀತಾ ಇದೆ ನಿಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ ದೇವಾನಂದ ಚವ್ಹಾಣ್ ಇದ್ದಾರೆ ಬಂಜಾರ ಕಮ್ಯುನಿಟಿ ಅವರು ಮಹೇಂದ್ರ ಕುಮಾರ್ ನಾಯಕ್ ಕೂಡ ಬಂಜಾರ ಕಮ್ಯುನಿಟಿ ಅವರು ಬಿ ಜೆ ಪಿಯಿಂದ ಟಿಕೆಟ್ ಕೇಳ್ತಿರೋದು ಬಿ ಜೆ ಪಿಯಿಂದ ಮಹೇಂದ್ರ ಕುಮಾರ್ ನಾಯಕ್ ಕೊಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಪ್ರಯೋಜನ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ನಾಟು ಬಿ ಜೆ ಪಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಥರ ಇಲ್ಲ ಮೂರು ಪಕ್ಷಗಳು ಸ್ಟ್ರಾಂಗ್ ಇರೋದ್ರಿಂದ ಬಿ ಜೆ ಪಿಗೆ ಒಂದು ರೀತಿ ಫೇವರ್ ಇದೆ ಈ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಕರ್ನಾಟಕ ಟಿ ವಿಯ ಏನು ಮಾರ್ಚ್ನ ಟ್ರೆಂಡ್ನಲ್ಲಿ ನಾಗಡಣದಲ್ಲಿ ಬಿ ಜೆ ಪಿ ಆಸ್ ಎ ಪಾರ್ಟಿಯಾಗಿ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದೆ ಕೂಡ ಇಲ್ಲಿ ಸಿಟಿಂಗ್ ದೇವಾನಂದ ಎಲ್ ಎಂದ ಚವಾಣ್ ಇದಾರೆ ಮಹೇಂದ್ರ ಕುಮಾರ್ ನಾಯಕ್ ಎಂಟ್ರಿ ಕೊಡ್ತಕ್ಷಣ ಲೆಕ್ಕಾಚಾರ ಆಯ್ತು ಗೋಪಾಲ್ ಜೋಳ ರೂಲ್ಡ್ ಔಟ್ ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಂಡ್ ವಿಟ ಕಡಕೊಂಡಿರುವ ರಾಜು ಹಲ್ಗುರ್ ಕಾಂಗ್ರೆಸ್ ಇಂದ ಜೆಡಿ ಎಸ್ ಇಂದ ಇಳಿದ ದೇವಾನಂದ ಚವಾಣ್ ಪರಿಹಾರಗಳು ಇಲ್ಲೇನು ಅಂತಂದ್ರೆ ಮಹೇಂದ್ರ ಕುಮಾರ್ ನಾಯಕ್ ಬಿಜೆಪಿಗೆ ಅವಕಾಶ ಆಗತ್ತೆ ಅದು ಮಹೇಂದ್ರ ಕುಮಾರ್ ನಾಯಕ್ ಕಾರಣಕ್ಕೆ ನಾಟ್ ಗೋಪಾಲ್ ಕಾರಜೋಳನ ಲೆಕ್ಕಾಚಾರ ಸೊ ಹೀಗಾಗಿ ಅಲ್ಪ ಮುನ್ನಡೆ ಏನ್ ಬಾರಿ ಮೀಸಾತಿರ್ಕಂಡ್ ನಮ್ದೆ ಅಂತ ಏನಿಲ್ಲ ಒಂದ್ ಸ್ವಲ್ಪ ಮುನ್ನಡೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ನಾಗಠಾಣ ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಬಿಜೆಪಿ ಒಂದ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಲ್ಪ 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 ತುಂಬಾ ದೊಡ್ಡದೇನಲ್ಲ ಅಲ್ಪ ಮಹೇಂದ್ರ ಕುಮಾರ್ ನಾಯ್ಕ ಹಿಂದೆ ಪೊಲೀಸ್ ಇಲಾಖೆಗೆ ಗೋವಾಕ್ ಮುಂಚೆ ಕೂಡ ರಾಜಕಾರಣದಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಇರುವ ಕಾರಣ ಅದಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಒಂದ್ ಸಕ್ರಿಯ ರಾಜಕಾರಣ ಕಾಕಿ ಯಾಕೆ ಗುರು ತೋರ್ಸಣ್ಣ ಬಂದವರಪ್ಪ ನೋಡ್ಬೇಕೇನಾಗತ್ತೆ ಅಂತ ಬಟ್ ಸದ್ಯಕ್ಕೆ ಬಿಜೆಪಿ ಅಲ್ಪ ಮಡೆಯನ್ನ ನಾಕ್ಷಣ ಕ್ಷೇತ್ರದಲ್ಲಿ ಕಾಯ್ದುಕೊಂಡಿದೆ ಎಸ್ ಏನು ಮುಂದಿನ ಕ್ಷೇತ್ರ ಇಂಡಿ ವಿಧಾನಸಭಾ ಕ್ಷೇತ್ರ ಯಶವಂತ ರಾಯಗೌಡ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಅವರೇ ಇಲ್ಲಿ ಫೇಕ್ಸ್ ಅಂಡ್ ಜೆಡಿಎಸ್ ಇಂದ ಬಿಡಿ ಪಾಟೀಲ್ ಘೋಷಿತ ಅಭ್ಯರ್ಥಿ ದಯಾಸಾಗರ್ ಪಾಟೀಲ್ ಬಿಜೆಪಿ ಇಂದ ಬಹುತೇಕ ಫೇಕ್ಸ್ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಕೂಡ ಇಲ್ಲಿದೆ ಕಳೆದ ಬಾರಿ ಇಲ್ಲಿ ಬಿಜೆಪಿ ಮೂರನೇ ಪ್ಲೇಸ್ ಅಲ್ಲಿ ಇತ್ತು ಜೆಡಿಎಸ್ ಸೆಕೆಂಡ್ ಪ್ಲೇಸ್ ವಿನ್ನರ್ ಕಾಂಗ್ರೆಸ್ ರಾಯಗೌಡ ಪಾಟೀಲ್ ಬಟ್ ದಯಾಸಾಗರ್ ಪಾಟೀಲ್ ಉದ್ಯಮಿ ಒಂದ್ ಸ್ವಲ್ಪ ರಾಜಕೀಯವನ್ನ ಬೇರೆ ಸ್ಟೈಲಲ್ಲೇ ಮಾಡ್ತಾವ್ರೆ ಈ ಹಿಂದೆ ಎಂಟರಲ್ಲಿ ಜೆ ಬಿಜೆಪಿ ತೆಕ್ಕಲ್ಲಿತ್ತು ಹದಿಮೂರು ಹದಿನೆಂಟರಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರು ಸೊ ಈಗ ಇಲ್ಲಿ ಕಾಂಗ್ರೆಸ್ನ ವಿರುದ್ಧ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಹಠ ಹಾಗಾಗಿ ಇಲ್ಲಿ ಕುರುಬ ಸಮುದಾಯ ಮತಗಳನ್ನ ಬಿಡಿ ಪಾಟೀಲರು ಪಡೆಯುವ ಹಿನ್ನೆಲೆ ಬಿಜೆಪಿ ಒಂದಷ್ಟು ದಯಾಸಾಗರ್ ಪಾಟೀಲ್ ಲೆಕ್ಕಾಚಾರದಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಸೊ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿ ತ್ರಿಕೋನ ಫೈಟ್ ನಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಂಡಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮುನ್ನಡೆ ಬಿಜೆಪಿ ಕಡೆ ವಾಲ್ತಾ ಇದೆ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಸಿಂದಗಿ ವಿಧಾನಸಭಾ ಕ್ಷೇತ್ರ ಸಿಂದಗಿಯಲ್ಲಿ ಬಿಜೆಪಿಯಿಂದ ರಮೇಶ್ ಬೂಸ್ನವರು ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಅಶೋಕ್ ಮನಗಳಿಗೆ ಸ್ಪರ್ಧೆ ಮಾಡೋದು ಸಿಕ್ಸು ಜೆ ಡಿ ಎಸ್ನಿಂದ ಏನು ತೀರ್ಕೊಂಡಿದ್ರು ಅವರು ಅನೌನ್ಸ್ ಮಾಡಿ ಶಿವಾನಂದ ಪಾಟೀಲ್ ಅವರು ಅವ್ರ ಪತ್ನಿ ಅನೌನ್ಸ್ ಮಾಡೋ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈ ಕ್ಷಣಕ್ಕೆ ದೊಡ್ಡ ಮಟ್ಟದಲ್ಲಿದೆ ಯಾಕಂದ್ರೆ ಹಿಂದೆ ಎಂಸಿ ಸಿ ಜೆಡಿಎಸ್ ನಲ್ಲಿ ಇದ್ರು ಆಗ ಜೆಡಿಎಸ್ ಎಂ ಎಲ್ ಎ ಆಗಿದ್ರು ಅವರು ಅವರು ತೀರ್ಕೊಂಡ ನಂತರ ಅವರ ಮಗ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ಸೋತಿದ್ರು ಅಶೋಕ್ ಮನಗುಳಿ ಈಗ ಕಾಂಗ್ರೆಸ್ನಿಂದ ಮತ್ತೆ ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ತ್ರಿಕೋನ ಸ್ಪರ್ಧೆ ಅಂತ ಹೇಳ್ಬೋದ ಇಲ್ಲಿ ಲೆಕ್ಕ ಇಲ್ಲ ಇಲ್ಲ ವರ್ಸಸ್ ಬಿಜೆಪಿ ಕಾಂಗ್ರೆಸ್ ಏನ್ ಬೇಕಾರೆ ಆಕಾಂಕ್ಷಿಗಳ ದಂಡು ಜಾಸ್ತಿ ಇದೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಅಲ್ಲಿ ಸ್ವಲ್ಪ ಅಶೋಕ್ ಸೊ ಕಾಂಗ್ರೆಸ್ ವರ್ಸಸ್ ರಮೇಶ್ ಫೈಟ್ ರಮೇಶ್ ಬೋಸ್ನವ್ರ ಬಿಜೆಪಿ ಅಭ್ಯರ್ಥಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಲ್ಪ ಮುನ್ನೆ ಅಷ್ಟೇ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಗೆದ್ರು ಕಾಂಗ್ರೆಸ್ ಗೆಲ್ಲ ಅಶೋಕ್ ಅನುಕಂಪದಲ್ಲಿ ಅವರು ಮನಗಳಿಗೆ ಗೆದ್ದು ಎಮ್ ಸಿ ಮನಗುಳಿ ತೊಂಬತ್ನಾಕರಲ್ಲಿ ಒಂದ್ಸರಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಮತ್ತೆ ಗೆದ್ದಿದ್ದು ಚುನಾವಣೆ ಸೊ ಕತೆ ಎಸ್ ವೀಕ್ಷಕರ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದ್ದೆ ಬಿಹಾಳ ದೇವರ ಇಪ್ಪರಗಿ ವಿಜಯಪುರ ನಗರ ನಾಗಟಾಣ ಎನ್ ಡಿ ಎಸ್ ಸಿಂದಗಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಸವನ ಬಾಗೇವಾಡಿ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಈ ಮೂಲಕ ಎಂಟು ಕ್ಷೇತ್ರಗಳಲ್ಲಿ ಆರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಟೆಂಪ್ರವರಿ ಈಗ ವಾರಕ್ಕೊಂದ್ಸಲ ಸೊ ಹಾಗಾಗಿ ಟ್ರೆಂಡ್ ಇನ್ನು ದಿನ ಚುನಾವಣಾ ದಿನ ಹತ್ರ ಬಂದಂಗೆ ಗಂಟೆಗೆ ಒಂದು ಚೇಂಜ್ ಆಗ್ಬೋದು ಬಿಕಾಸ್ ಯಾರೋ ಕಾರ್ಯಕರ್ತರು ಲಾಸ್ಟ್ ಟ್ವೆಂಟಿ ಫೋರ್ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಸದ್ಯಕ್ಕೆ ಇಲ್ಲಿ ಬಿಜೆ ವಿಜಯಪುರ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಆರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ